ಜೈ ಹಿಂದ್ ಸೊ ನೋಡ್ರಿ ಇಪ್ಪತ್ತೊಂದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂತಹ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಪ್ರಶ್ನೆಗಳನ್ನ ನಾನು ಇವತ್ತು ಡಿಸ್ಕಶನ್ ಮಾಡ್ತಾ ಹೋಗ್ತೀನಿ ಆ ಸೊ ಒಂದಿನ ನಾನು ವಿಡಿಯೋನ ಅಪ್ಲೋಡ್ ಮಾಡ್ಲಿಲ್ಲ ಸಾರಿ ಫಾರ್ ದಟ್ ಯಾವ ಕ್ವಶನ್ಸ್ ಗಳ ಬಿಡ್ದಿದಾವ್ ಇಲ್ಲಿವರೆಗೂ ಅನ್ನೋದನ್ನ ನಾವು ಡಿಸ್ಕಶನ್ ಮಾಡೋಣ ಏನಂದ್ರೆ ಎಲ್ಲಾನು ಕ್ವಶನ್ಸ್ ಗಳು ಗೊತ್ತಾಗಂಗಿಲ್ಲ ಬಟ್ ಅದ್ರ ಬೇರೆ ಬೇರೆ ಸೆಂಟರ್ ಗಳಲ್ಲಿ ಹುಡುಗರೆಲ್ಲ ಕಾಲ್ ಮಾಡಿ ಹೇಳಿರುವಂತದ್ದು ಆಮೇಲೆ ನೆಕ್ಸ್ಟ್ ಬೇರೆ ಕಡೆ ಹೇಳಿರುವಂತಹ ಕ್ವಶನ್ಸ್ ಗಳನ್ನ ನಾನು ಎಲ್ಲವನ್ನು ಕೂಡ ಏನಂತ ಹೇಳಿದ್ರೆ ತಗೊಂಡು ಸೊ ವಿಡಿಯೋಸ್ ಅನ್ನ ಮಾಡ್ತಿದ್ದೀನಿ ಆ ಟಾಪಿಕ್ ಗಳನ್ನ ಅದ್ರ ರಿಲೇಟೆಡ್ ಟಾಪಿಕ್ಸ್ ಗಳನ್ನ ಸ್ವಲ್ಪ ಜಾಸ್ತಿ ಓದ್ಕೊಂಡು ಹೋಗ್ರಿ ಅವ ಕ್ವಶನ್ಸ್ ಗಳು ಬರ್ತಾವ ಪಕ್ಕ ಆಮೇಲೆ ನೆಕ್ಸ್ಟ್ ನೋಡ್ರಿ ರೀಸನಿಂಗ್ ಬಗ್ಗೆ ರೀಸನಿಂಗ್ ಬಗ್ಗೆ ನಾನು ಏನು ಹೇಳಕ್ ಹೋಗಿಲ್ಲ ಯಾಕಂತ ಹೇಳಿದ್ರೆ ನಲವತ್ತೆರಡು ವಿಡಿಯೋಸ್ ಗಳ ನಾನು ಅಪ್ಲೋಡ್ ಮಾಡಿದೀನಿ ಅದ್ರಲ್ಲಿರೋದೇ ಕ್ವಶನ್ಸ್ ಗಳು ಜಾಸ್ತಿ ಬಂದಿದಾವ ಇದನ್ ಬಿಟ್ಟು ಬೇರೆ ಕ್ವಶನ್ಸ್ ಗಳು ಬಂದಿಲ್ಲ ಎಲ್ಲೋ ಎಷ್ಟೋ ಜನ ಹುಡುಗರು ನನ್ನ ಇಲ್ಲಿವರೆಗೂ ಏನಂತ ಹೇಳಿದ್ರೆ ತುಂಬಾ ಜನ ಹುಡುಗರು ಕಾಲ್ ಮಾಡಿದಾರ ಕೆಲವು ಜನ ನಾನು ರಿಸೀವೇ ಮಾಡಕ್ ಹೋಗಿಲ್ಲ ಯಾಕಂತಂದ್ರೆ ಆಫೀಸ್ ಇರೋದ್ರಿಂದ ಸರ್ ಎಲ್ಲಾನು ಬಿಡಿಸಿವ್ರಿ ರೀ ಸರ್ ಇಪ್ಪತ್ತಿ ಇಪ್ಪತ್ತು ಸರ್ ಬಾಳ ಈಜಿ ಇದಾವ ಅಂತಂದೇಳಿ ಬಹಳ ಖುಷಿ ಆಯ್ತು ನೀವು ಕೂಡ ಅದೇ ಕಾನ್ಫಿಡೆನ್ಸ್ ದಾಗಿರಿ ನೆಕ್ಸ್ಟ್ ಎಕ್ಸಾಮ್ ಬರ ಆಮೇಲೆ ಮ್ಯಾಥಮೆಟಿಕ್ಸ್ ಅಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಏನಪ್ಪ ಹೇಳಿದ್ರ ನಾನ್ ಹೇಳಿರೋದ್ರಲ್ಲಿ ಹದಿಮೂರಿಂದ ಹದಿನೈದು ಕ್ವಶನ್ಸ್ಗಳು ಬರ್ತಿದಾವ ನಾನ್ ಇಪ್ಪತ್ತು ಅಂತ ಹೇಳಂಗಿಲ್ಲ ಒಮೂರಿಂದ ಹದಿನೈದು ಕ್ವಶನ್ಸ್ ಗಳು ಬರ್ತಿದಾವ ಇನ್ನು ಉಳಿದಿರೋ ಕ್ವಶನ್ಸ್ ಗಳನ್ನ ಸ್ವಲ್ಪ ನೀವು ನೋಡ್ಕೊಬೇಕು ಏನು ಬೇಡ ನಾನ್ ಹೇಳಿರೋದಂಗ್ ಮಾಡ್ಕೊಂತ ಹೋಗ್ರಿ ಆರಾಮಾಗಿರೋ ಎಲ್ರು ಅರವತ್ತರ ಮೇಲೆ ಕ್ವಶನ್ ಟಚ್ ಮಾಡ್ಕೊಂಡ್ ಬರಕತ್ತಾರ ಆಮೇಲೆ ಜಿ ಕೆ ಏನಪ್ಪಾ ಅಂತ ಹೇಳಿದ್ರೆ ನಾನು ಅದನ್ನ ಡಿಸ್ಕಶನ್ ಮಾಡ್ತೀನಿ ಯಾಕಂತ ಹೇಳಿದ್ರೆ ಜಿ ಕೆ ಏನೇನೋ ಕೇಳ್ತಾನ ಜಿ ಕೆ ಕ್ವಶನ್ಸ್ ಗಳನ್ನ ಇಪ್ಪತ್ತೊಂದನೇ ತಾರೀಕು ಸೊ ಟೋಟಲ್ ಆಗಿ ನಾಲ್ಕು ಶಿಫ್ಟ್ಗಳಲ್ಲಿ ಶಿಫ್ಟ್ ಒನ್ ಶಿಫ್ಟ್ ಟೂ ಶಿಫ್ಟ್ ತ್ರೀ ಶಿಫ್ಟ್ ಫೋರ್ ನಾಲ್ಕು ಶಿಫ್ಟ್ಗಳಲ್ಲಿ ಯಾವ ಕ್ವಶನ್ಸ್ ಗಳನ್ನ ಜಿ ಕೆ ಕೇಳಿದಾನ ಅಂತ ಹೇಳಿ ನಾನು ಇವಾಗ ನಿಮ್ ಜೊತೆಗೆ ಡಿಸ್ಕಶನ್ ಮಾಡ್ತೀನಿ ಅವು ಇವುಗಳನ್ನು ನೋಡ್ಕೊಳ್ರಿ ಇಪ್ಪತ್ತನೇ ತಾರೀಕು ನೋಡ್ಕೊಳ್ರಿ ಸೊ ಅದಾದ ನಂತರ ನೆಕ್ಸ್ಟ್ ನಾನು ಮತ್ತೆ ಇನ್ನೂ ವೀಡಿಯೋಸ್ ಹಾಕ್ತೀನಿ ಹಾಕ್ತಿನಿ ಎಲ್ಲಾನು ಒಂದ್ ಕಡೆ ನೋಟ್ಸ್ ಮಾಡ್ಕೊಂಡು ಯಾವ ಟಾಪಿಕ್ ಮೇಲೆ ಜಾಸ್ತಿ ಕ್ವಶನ್ಸ್ ಗಳನ್ನ ಕೇಳಿದೆ ಅಂತ ಹೇಳಿ ನೋಡ್ಕೊಂತ ಹೋಗುದು ಕ್ಲಿಯರ್ ಆ ಇಲ್ರಿಗೂ ಎಸ್ ಸೊ ಕ್ವಶನ್ಸ್ ಗಳನ್ನ ಯಾವ ತರ ಕೇಳಿದೆ ನೋಡ್ರಿ ಆರ್ಟಿಕಲ್ ಎರಡ್ ನೂರ ಬಗ್ಗೆ ಕ್ವಶನ್ ಕೇಳಿದಾನ ಸೊ ಆರ್ಟಿಕಲ್ ಎರಡ್ ನೂರ ಎಂಬತ್ತೇನ್ ಹೇಳುತ್ತಾ ಫೈನಾನ್ಸ್ ಕಮಿಷನ್ ಬಗ್ಗೆ ಹೇಳುತ್ತೆ ಯಾವ್ದ್ರ ಬಗ್ಗೆ ಹೇಳುತ್ತಾ ಹಣಕಾಸು ಆಯೋಗ ಫೈನಾನ್ಸ್ ಕಮಿಷನ್ ಈ ಫೈನಾನ್ಸ್ ಕಮಿಷನ್ ದು ಹೆಡ್ ಯಾರು ಇರ್ತಾರ ಫೈನಾನ್ಸ್ ಮಿನಿಸ್ಟರ್ ರೀ ಇವಾಗ ಫೈನಾನ್ಸ್ ಮಿನಿಸ್ಟರ್ ಯಾರಿದ್ದಾರೆ ನೋಡ್ರಿ ಅದನ್ನ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಆರ್ಟಿಕಲ್ ಎರಡ್ ನೂರ ಎಂಬತ್ತಾಯ್ತು ಫೈನಾನ್ಸ್ ಕಮಿಷನ್ ಅಂತ ಹೇಳಿದ್ವಿ ಫೈನಾನ್ಸ್ ಮಿನಿಸ್ಟರ್ ಯಾರಿದ್ದಾರೆ ಅಂತ ಹೇಳಿ ಕೂಡ ನೀವು ನೋಡ್ಕೋಬೇಕು ಆಮೇಲೆ ನೆಕ್ಸ್ಟ್ ನೋಡ್ರಿ ಆರ್ಟಿಕಲ್ ಇಪ್ಪತ್ತು ಆರ್ಟಿಕಲ್ ಇಪ್ಪತ್ತರ ಬಗ್ಗೆ ಹೇಳಿದಾರ ಇದ್ ಸಿಂಪಲ್ ಆಗಿ ಹೇಳಿದಿನಿ ಯಾರಾದ್ರು ಪೊಲೀಸರು ಯಾರಾದ್ರೂ ಅಂತಂದ ಅಂತಂದ್ರೆ ಯಾವ್ದೇ ಒಂದು ವ್ಯಕ್ತಿಯನ್ನ ಅರೆಸ್ಟ್ ಮಾಡ್ರು ಹೇಳಿದ್ರೆ ಆ ವ್ಯಕ್ತಿ ಏನ್ ಮಾಡ್ಬೇಕು ಎದಕ್ ಅರೆಸ್ಟ್ ಮಾಡಿದ್ದೇನೆ ಅದಾದ ನಂತರ ನೆಕ್ಸ್ಟ್ ಇಪ್ಪತ್ನಾಲ್ಕ ಗಂಟೆ ಒಳಗಡೆ ಅರೆಸ್ಟ್ ಮಾಡಿದ ಇಪ್ಪತ್ನಾಲ್ಕ ಗಂಟೆ ಒಳಗಡೆ ಏನಂತ ಹೇಳಿದ್ರೆ ಕೋರ್ಟ್ ಮುಂದೆ ಹಾಜರ್ ಮಾಡಬೇಕು ಸೊ ಈ ರೀತಿ ಏನಂತ ಹೇಳಿದ್ರೆ ಆರ್ಟಿಕಲ್ ಇಪ್ಪತ್ತೇಳತ್ತ ಕ್ಲಿಯರ್ ಅಂದ್ರ ಬಂಧನದ ವಿರುದ್ಧವಾಗಿ ಅಂದ್ರ ಬಂಧನದ ಅಂತ ಹೇಳ್ತೀವಿ ಈಗೇನು ಪೊಲೀಸ್ ಬಂಧನ ಮಾಡ್ತಾರಲ್ಲ ಅದ್ರ ಪ್ರಕಾರ ಇದಕ್ಕೂ ಹೇಳ್ತೀವಿ ಆಮೇಲೆ ನೆಕ್ಸ್ಟ್ ಏನ್ ಕ್ವಶನ್ ಕೇಳಿದಾರ ಅಂತ ಹೇಳಿದ್ರೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಮೇಲೆ ತುಂಬಾ ಕ್ವಶನ್ಸ್ಗಳನ್ನ ಕೇಳಿದಾರ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಮೇಲೆ ತುಂಬಾ ಕ್ವಶನ್ಸ್ಗಳನ್ನ ಕೇಳಿದಾರ ಅದ್ರಲ್ಲೂ ಏನಪ್ಪಾ ಅಂತ ಹೇಳಿದ್ರ ಜನಸಾಂದ್ರತೆ ಮೇಲೆ ಜನ ಸಾಂದ್ರತೆ ಮೇಲೆ ಆಮೇಲೆ ಸಾಕ್ಷರತೆ ಮೇಲೆ ಸಾಕ್ಷರತೆಯಲ್ಲಿ ಏನ್ ಮಾಡಿದಾರಂತ ಹೇಳಿದ್ರ ಮಹಿಳೆಯರ ಸಾಕ್ಷರತೆ ಎಷ್ಟು ಆಮೇಲೆ ಪುರುಷರ ಸಾಕ್ಷರ ಎಷ್ಟು ಟೋಟಲ್ ಭಾರತದ್ದು ಆಮೇಲೆ ಮಹಿಳೆಯರಲ್ಲಿ ಯಾವ ರಾಜ್ಯ ಜಾಸ್ತಿ ಐತಿ ಆಮೇಲೆ ಯಾವ ರಾಜ್ಯ ಕಡಿಮೆ ಐತಿ ಆಮೇಲೆ ಪುರುಷರ ಸಾಕ್ಷರತೆಯಲ್ಲಿ ಯಾವ ರಾಜ್ಯ ಜಾಸ್ತಿ ಐತಿ ಆಮೇಲೆ ಯಾವ ರಾಜ್ಯ ಕಡಿಮೆ ಐತಿ ಅಂತ ಕ್ವಶನ್ ಅನ್ನ ಕೇಳಿದಾರೆ ಇಲ್ಲಿವರೆಗೂ ಈ ರೀತಿಯ ಕೇಳಿದಾರಪ್ಪ ಸಾಕ್ಷರತೆ ಒಳಗಡೆ ಅಹ್ ಎರಡ್ ಸಾವಿರದ ಅಂದ್ರೆ ಇಪ್ಪತ್ತೊಂದನೇ ತಾರೀಕು ಯಾವ ಕ್ವಶನ್ ಕೇಳಿದ ಅಂತ ಹೇಳಿದ್ರೆ ನನಗೊಂದು ಹುಡುಗ ಹೇಳಿದ್ದು ಸಾಕ್ಷರತೆ ಒಳಗಡೆ ಸರ್ ಮಹಿಳಾ ಸಾಕ್ಷರತೆಯಲ್ಲಿ ಯಾವ ರಾಜ್ಯ ಕಡಿಮೆ ಐತಿ ಅಂತ ಕ್ವಶನ್ ಕೇಳಿದ್ರ ರಾಜಸ್ಥಾನ ಯಾವ ರಾಜ್ಯ ಜಾಸ್ತಿ ಐತಿ ಆಟೋಮೆಟಿಕಲಿ ಕೇರಳ ಮಹಿಳೆಯರಲ್ಲಿ ಸೇಮ್ ಪುರುಷರಲ್ಲೂ ಕೂಡ ಯಾವ್ದದ ಅಂತ ಹೇಳಿ ನೀವು ಸರ್ಚ್ ಮಾಡ್ಕೊಬೇಕು ಸಾಕ್ಷರತೆ ಬಗ್ಗೆ ಕ್ವಶನ್ ಅನ್ನ ಕೇಳಿದಾನ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮತ್ತೇನ್ ಕೇಳಿದನಪ್ಪ ಅಂತ ಹೇಳಿದ್ರ ಕ್ರಾಂತಿಗಳ ಬಗ್ಗೆ ಕ್ರಾಂತಿಗಳ ಬಗ್ಗೆ ನಾನು ಇಲ್ಲಿವರೆಗೂ ನಿಮಗೆ ನಾನು ಬಹಳ ಅಂದ್ರೆ ಬಹಳ ಹೇಳಿದ ಕ್ರಾಂತಿಗಳ ಬಗ್ಗೆ ಒಂದು ಸಪರೇಟ್ ವಿಡಿಯೋ ಕೂಡ ಮಾಡಾಕಿದೆ ಹಸಿರು ಕ್ರಾಂತಿ ಬಗ್ಗೆ ಜಾಸ್ತಿ ಕ್ವಶನ್ಸ್ ಗಳನ್ನ ಕೇಳಿದಾರ ಹಸಿರು ಕ್ರಾಂತಿ ಬಗ್ಗೆ ಸೊ ಅದ್ರ ಪಿತಾಮಹ ಯಾರು ಯಾವ ರಾಜ್ಯದಲ್ಲಿ ಅದನ್ನ ಜಾರಿಗೆ ತಗೊಂಡ್ ಬಂದ್ರು ಎಮ್ ಎಸ್ ಸ್ವಾಮಿನಾಥನ್ ಅಂತ ಹೇಳ್ತೀವಿ ಯಾವ ರಾಜ್ಯಗಳಲ್ಲಿ ಜಾರಿಗೆ ಬರ್ತಾರೆ ಬರ್ತಾರ ಟೋಟಲ್ ಆಗಿ ನಾಲ್ಕು ರಾಜ್ಯಗಳಲ್ಲಿ ಸೊ ಪಂಜಾಬ್ ಅದಾದ ನಂತರ ಹರಿಯಾಣ ಆಮೇಲೆ ಉತ್ತರ ಪ್ರದೇಶ ವೆಸ್ಟ್ ಬೆಂಗಾಲ್ಗಳಲ್ಲಿ ಜಾರಿಗೆ ತಗೊಂಡ್ ಬರ್ತಾರ ಗೋಧಿ ಮತ್ತು ಭತ್ತವನ್ನ ಜಾಸ್ತಿ ಬೆಳಿತಾರ ಅಂತಂದು ಕೂಡ ನಾನು ಹೇಳ್ಕೊಟ್ಟಿದೀನಿ ಎಲ್ಲಾ ಕ್ರಾಂತಿಗಳ ಬಗ್ಗೆ ನೀವೊಂದೇನಪ್ಪಾ ಅಂತ ಹೇಳಿದ್ರೆ ನೋಟ್ಸ್ ಮಾಡ್ಕೊಡ್ರಿ ಮಿಸ್ ಮಾಡ್ಕೊಳಕ್ ಜಾಬ್ ನ ನೆಕ್ಸ್ಟ್ ನೋಡ್ರಿ ಮತ್ತೇನ್ ಕೇಳಿದಾರಂತ ಹೇಳಿದ್ರೆ ಟ್ರೋಫಿಗಳ ಬಗ್ಗೆ ಕೇಳಿದಾರ ಟ್ರೋಫಿ ಕ್ರಿಕೆಟ್ ಯಾವ್ ಬರ್ತಾವಂತಂದು ನೋಡ್ಕೊಡ್ರಿ ಹಾಕಿಗ್ ಯಾವ್ದ್ ಅಂತ ನೋಡ್ರಿ ಫುಟ್ಬಾಲ್ ಯಾವ್ ಬರ್ತಾವಂತ ಇಷ್ಟಾದ್ರೂ ನೋಡ್ಕೊಡ್ರ್ ಆಮೇಲೆ ಇನ್ನು ನಿಮಗ್ ಪೇಶನ್ಸ್ ಇತ್ತಂತ ಹೇಳಿದ್ರೆ ಟೆನ್ನಿಸ್ ಯಾವ್ದು ಬರ್ತಾವ ನೋಡ್ಕೊಡ್ರಿ ಇಲ್ಲಿ ಕ್ವಶನ್ ಏನ್ ಕೇಳಿದಾರಂತ ಹೇಳಿದ್ರೆ ದಿಲೀಪ್ ಟ್ರೋಫಿ ಯಾವ್ದಕ್ ಬರುತ್ತ ಅಂತ ಹೇಳಿ ದಿಲೀಪ್ ಟ್ರೋಫಿ ಯಾವ್ದಕ್ ಬರುತ್ತಾ ಕ್ರಿಕೆಟ್ಗೆ ಸಂಬಂಧ ಒಂದು ಟ್ರೋಫಿ ಆಗೈತೆ ನೆಕ್ಸ್ಟ್ ಬಿಸ್ಮಿಲ್ಲಾ ಖಾನ್ ಅಂತ ಕೇಳಿದಾರ ಬಿಸ್ಮಿಲ್ಲಾ ಖಾನ್ ಇವ್ರು ಬಿಸ್ಮಿಲ್ಲಾ ಖಾನ್ ಅನ್ನೋರ್ ಏನಪ್ಪಾ ಹೇಳಿದ್ರ ಯಾವ ವಾದಕಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಕ್ವಶನ್ ಕೇಳಿದ್ರು ಯಾವ ವಾದಕಕ್ಕೆ ಸಂಬಂಧಪಟ್ಟಿದ್ದಾರೆ ಇವರು ಬಿಸ್ಮಿಲ್ಲಾ ಖಾನ್ ಯಾವ ವಾದ್ಯ ಅಂತಂದು ಹೇಳ್ತೀವಿ ಶಹನಾಯಿ ಶಹನಾಯಿ ವಾದ್ಯವನ್ನ ನುಡಿಸುವಂತಹ ಒಬ್ಬ ಫೇಮಸ್ ವ್ಯಕ್ತಿ ಯಾರಪ್ಪ ಹೇಳಿದ್ರ ಬಿಸ್ಮಿಲ್ಲಾ ಖಾನ್ ಅಂತಂದ್ ಹೇಳ್ತೀವಿ ಸೇಮ್ ಅದೇ ತರ ನೋಡ್ರಿ ಹರ್ಷವರ್ಧನನ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರ ಯಾರು ವರ್ಧನ ವರ್ಧನ ವಂಶದ ಪ್ರಸಿದ್ಧ ದೊರೆಯಾದಂತಹ ಹರ್ಷವರ್ಧನನ ಬಗ್ಗೆ ಅವ್ರದ್ದು ಆ ಇದು ಏನಪ್ಪಾ ಅಂತಂದ್ರೆ ರಾಜಧಾನಿ ತಾನೇಶ್ವರ ಅಂತಂದ ಹೇಳ್ತೀವಿ ಈ ಹರ್ಷವರ್ಧನ ಬಗ್ಗೆ ಇವನು ಮತ್ತು ಏನಂತಂದ ಹೇಳಿದ್ರೆ ಎರಡನೇ ಪುಲಿಕೇಶಿ ಏನ್ ಮಾಡ್ತಾರ ಅಂತಂದೇಳಿದ್ರೆ ಯುದ್ಧವನ್ನ ಮಾಡ್ತಾರ ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರ ನರ್ಮದಾ ಯುದ್ಧ ಅಂತ ಕರಿತೀವಿ ಯಾವ್ದು ನರ್ಮದಾ ಯುದ್ಧ ಈ ಯುದ್ಧದ ಬಗ್ಗೆ ಹೇಳುವಂತಹ ಒಂದು ಶಾಸನವನ್ನ ನಾವು ಐಹೊಳೆ ಶಾಸನ ಅಂತ ಕರಿತೀವಿ ಇದನ್ ಬರೆದಂತಹ ವ್ಯಕ್ತಿ ಯಾರಪ್ಪ ಅಂತಂದ್ರೆ ರವಿ ಕೀರ್ತಿ ಹರ್ಷವರ್ಧನ ಬಗ್ಗೆ ಕ್ವಶನ್ ಕೇಳಿದ್ರೆ ಇವನ್ ಬರೆದಂತಹ ಕೃತಿ ಯಾವ್ದು ಹೇಳಿದ್ರೆ ನಾಗಾವಳಿ ಆಮೇಲೆ ಪ್ರಿಯದರ್ಶಿನಿ ಅಥವಾ ಏನೋ ಒಂದು ಸಮಥಿಂಗ್ ಬರೋದು ಟೋಟಲ್ ಆಗಿ ಮೂರ್ ಕೃತಿಗಳು ಬರ್ತಾವ ನೋಡ್ರಿ ಆ ಕೃತಿಗಳನ್ನ ಒಂದು ಮೆಸೇಜ್ ಹಾಕಿರ್ ಎಸ್ ಅದಾದ ನಂತರ ನೆಕ್ಸ್ಟ್ ಯಾವ್ದು ಕೇಳಿದ್ರ ಅಂತಂದ್ರೆ ಲಾವಣಿ ಲಾವಣಿ ಯಾವ ರಾಜ್ಯದಲ್ಲಿ ಬರುತ್ತ ಅಂತ ಕ್ವಶನ್ ಕೇಳಿದಾರೆ ಲಾವಣಿ ನೃತ್ಯ ಲಾವಣಿ ಡ್ಯಾನ್ಸ್ ಅಂತಂದ ಹೇಳ್ತೀವಿ ಅಂತಂದ ಅಂತಂದ್ರೆ ಮಹಾರಾಷ್ಟ್ರದೊಳಗಡೆ ಲಾವಣಿ ಅಂತಂದ ಅಂತಂದ್ರೆ ಮಹಾರಾಷ್ಟ್ರದೊಳಗಡೆ ಕ್ವಶನ್ ನ ಕೇಳಿದ್ರ ಆಮೇಲೆ ನೆಕ್ಸ್ಟ್ ನೋಡ್ರಿ ಜಡತ್ವ ನಿಯಮದ ಬಗ್ಗೆ ಕ್ವಶನ್ ಅನ್ನ ಕೇಳಿದ್ರೆ ಜಡತ್ವ ನಿಯಮ ನಿಮ್ಗ ಈಗ ಜಡತ್ವ ನಿಯಮ ಗೊತ್ತಾಗ್ಲಿಲ್ಲ ಅಂತಂದ ಹೇಳಿದ್ರ ಅಹ್ ನಾನು ವಿಡಿಯೋ ವಿಡಿಯೋನು ಕೂಡ ಗ್ರೂಪ್ ಅಲ್ಲಿ ಹಾಕಿರ್ತೀನಿ ಸೊ ಅದ್ರ ಜೊತೆಗೆ ಏನಂತ ಹೇಳಿದ್ರೆ ನಾನ್ ಮಾಡಿರೋ ಸೈನ್ಸ್ ವಿಡಿಯೋಸ್ ಗಳಿದಾವ ಸೈನ್ಸ್ ವಿಡಿಯೋಸ್ ಆ ವಿಡಿಯೋಸ್ ಅಲ್ಲಿ ಜಡತ್ವ ನಿಯಮ ನಾನು ಹೇಳ್ಕೊಟ್ಟಿದ್ವಿ ಅದನ್ನ ನ್ಯೂಟನ್ ನಿಯಮಗಳಂತ ಬರ್ತಾವ ಅದ ಜ ನ್ಯೂಟನ್ ನ್ಯೂಟನ್ ಅನ್ನ ಒಂದನೇ ನಿಯಮ ನ್ಯೂಟನ್ ಅನ್ನ ಒಂದನೇ ನಿಯಮವನ್ನ ನಾವು ಜಡತ್ವ ನಿಯಮ ಅಂತ ಕರಿತೀವಿ ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಕ್ವಶನ್ ಕೇಳಿದಾರ ಲೋಸಾರ್ ಅಂತ ಹೇಳಿಬಿಟ್ಟು ಲೋಸಾರ್ ಅಂತ ಹೇಳಿ ಒಂದು ನೃತ್ಯ ಬರುತ್ತ ಸಾರಿ ಉತ್ಸವ ಬರುತ್ತ ಲೋಸ ಲೋಸಾರ್ ಹೇಳಿ ಒಂದು ಉತ್ಸವ ಬರುತ್ತ ಇದನ್ನ ಎಲ್ಲಿ ಆಚರಣೆ ಮಾಡ್ತಾರ ಅಂತಂದ್ರೆ ಲಡಾಖ್ ಒಳಗಡೆ ಅದು ಯಾವ್ದಾವಾಗ ಅಂತಂದ್ರೆ ಹೊಸ ವರ್ಷದ ಪ್ರಾರಂಭಕ್ಕೆ ಹೊಸ ವರ್ಷದ ಪ್ರಾರಂಭದಕ್ಕೋಸ್ಕರ ಲೋಸಾರ್ ಉತ್ಸವವನ್ನ ಲಡಾಖ್ ಒಳಗಡೆ ಆಚರಣೆ ಮಾಡ್ತಾರ ಆಮೇಲೆ ನೆಕ್ಸ್ಟ್ ನೋಡ್ರಿ ಇನ್ನೊಂದು ಏನಂತ ಹೇಳಿದ್ರೆ ಗೇಮ್ ಬಗ್ಗೆ ಕೇಳಿದಾರ ಅನಾಕ ಅನಾಕ ಅಲಂಕಾ ಧೋನಿ ಅಂತಂದ್ ಹೇಳ್ಬಿಟ್ಟು ಅಲಂಕಾ ಧೋನಿ ಸಾರಿ ಅಲಂಕ ಧೋನಿ ಅಲ್ಲ ಮೋನಿ ಮೋನಿ ಅದು ಅನಾಕಾ ಅಲಂಕಾ ಮೋನಿ ಇವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಪಟ್ಟಿದ್ದಾರೆ ಅಂತಂದು ಕೇಳಿದ್ರ ಸ್ಕ್ವಾಶ್ ಅಂತಂದ್ ಬರುತ್ತೆ ನೋಡ್ರಿ ಸ್ಕ್ವಾಶ್ ಅನ್ನೋ ಒಂದು ಅಹ್ ಕ್ರೀಡೆಗೆ ಏನಂತ ಹೇಳಿದ್ರೆ ಸಂಬಂಧಪಟ್ಟಿದ್ದಾರೆ ಅಂದ್ರ ನೀವ್ ಏನ್ ನೋಡ್ಕೋಬೇಕು ಫೇಮಸ್ ಕ್ರೀಡಾ ವ್ಯಕ್ತಿಗಳನ್ನ ನೋಡ್ಕೋಬಿ ದಾನ ಚಂದ್ ಕ್ರಿಕೆಟ್ ಸಾರಿ ಹಾಕಿಗ್ ಬರ್ತಾರ ವಿರಾಟ್ ಕೊಹ್ಲಿ ಧೋನಿ ಹೆಂಗ್ ಬಿಟ್ಟು ಕ್ರಿಕೆಟ್ ಬರ್ತಾರ ಸೇಮ್ ಹಂಗೆ ಎಲ್ಲದ್ ನೋಡ್ಬೋದು ಪವನ್ ಶರಾವತ್ ಅಂತ ಹೇಳ್ತೀವಿ ಆಮೇಲೆ ಇನ್ನು ಯಾರು ಬರ್ತಾರ ನೋಡ್ರಿ ಕಬಡ್ಡಿಗೆ ಸೊ ಅಂತವ್ರ್ದೆಲ್ಲ ನೋಡ್ಕೊಬೇಕು ಆಮೇಲೆ ನೆಕ್ಸ್ಟ್ ನೋಡ್ರಿ ಕ್ರೀಡೆಗಳು ಮತ್ತು ಅದ್ರ ರಿಲೇಟೆಡ್ ಶಬ್ದಗಳು ಬರ್ತವೆ ಕ್ರೀಡೆಗಳು ಮತ್ತು ಅದ್ರ ರಿಲೇಟೆಡ್ ಶಬ್ದಗಳು ಈಗ ಕ್ರಿಕೆಟ್ಗೆ ನಿಮ್ಗೆ ಎಲ್ರು ಗೊತ್ತೆ ಸ್ಟಂಪು ಬಾಲು ಬ್ಯಾಟು ಪಿಚ್ಚು ಆಮೇಲೆ ನೆಕ್ಸ್ಟ್ ಎಷ್ಟ್ ಗಜ ಇರುತ್ತ ಪಿಚ್ ಎಷ್ಟ್ ಗಜ ಇರುತ್ತ ಇಪ್ಪತ್ತೆರಡು ಗಜ ಅಂತ ಹೇಳ್ತೀವಿ ಸೊ ನಿಮ್ಗೆ ಹಿಂಗ್ ರಿಲೇಟೆಡ್ ವರ್ಡ್ಗಳು ಗೊತ್ತಿದಾವಲ್ಲ ಎಲ್ಲಾ ಹಾಕಿ ಆಗಿರ್ಬೋದು ಫುಟ್ಬಾಲ್ ಆಗಿರ್ಬೋದು ಬ್ಯಾಡ್ಮಿಂಟನ್ ಆಗಿರ್ಬೋದು ಟೆನ್ನಿಸ್ ಆಗಿರ್ಬೋದು ಟೇಬಲ್ ಟೆನಿಸ್ ಆಗಿರ್ಬೋದು ಎಲ್ಲವನ್ನು ಕೂಡ ಏನಂತ ಹೇಳಿದ್ರೆ ನೀವು ಒಂದು ನೋಟ್ಸ್ ಅನ್ನ ಮಾಡ್ಕೋಬೇಕು ಸೊ ಸ್ಪೋರ್ಟ್ಸ್ ಮೇಲೆ ಕರೆಂಟ್ ಅಫೇರ್ಸ್ ಕೂಡ ಕೇಳ್ತಾ ಇದ್ರು ಸೊ ಎಲ್ರಿಗೂ ಕ್ಲಿಯರ ಆಮೇಲೆ ನೆಕ್ಸ್ಟ್ ನೋಡ್ರಿ ಬಾಮ ಕಲ್ಪಮ್ ಹೇಳಿ ಒಬ್ಬರು ಬರ್ತಾರ ಬಾಮ ಕಲ್ಪಮ್ ಅಂತ ಹೇಳ್ಬಿಟ್ಟು ಒಬ್ಬರು ಬರ್ತಾರ ಸೊ ಇವರು ಯಾವ ನೃತ್ಯಕ್ಕೆ ಏನಂತ ಹೇಳಿದ್ರ ಪ್ರಸಿದ್ಧ ಆಗಿದಾರ ಹೇಳಿ ಕೂಚಿಪುಡಿ ಅಂತ ಹೇಳ್ತೀವಿ ಕೂಚಿಪುಡಿ ಕೂಚಿಪುಡಿ ಅನ್ನೋದೇನು ಆಂಧ್ರ ಪ್ರದೇಶದ ಏನಪ್ಪಾ ಹೇಳಿದ್ರ ಒಂದು ನೃತ್ಯ ಅಂತಂದ ಹೇಳ್ತೀವಿ ಕೂಚಿಪುಡಿ ಕ್ಲಿಯರ ಎಲ್ರಿಗೂ ಬಾಮಾ ಕಲ್ಪಮ್ ಅಂತ ಹೇಳ್ತೀವಿ ಸೇಮ್ ಅದೇ ತರ ನೋಡ್ರಿ ಮೌರ್ಯ ವಂಶದ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರ ಮೌರ್ಯ ವಂಶದ ಬಗ್ಗೆ ಒಂದು ಕ್ವಶನ್ ಅನ್ನ ಕೇಳಿದಾರ ಕರೆಕ್ಟ್ ಆಗಿ ಹೇಳಕ್ ಆಂಗಿಲ್ಲ ಯಾವ ಕ್ವಶನ್ ಅಂತ ಹೇಳ್ಬಿಟ್ಟು ಮೌರ್ಯ ವಂಶದ ಬಗ್ಗೆ ಒಂದು ಕ್ವಶನ್ ಅನ್ನ ಕೇಳಿದಾರ ಸೊ ಅದು ಏನಂತ ಹೇಳಿದ್ರೆ ಪಾಟಲಿಪುತ್ರ ಸೊ ನಿಮ್ಗೆಲ್ರು ಗೊತ್ತೈತಿ ಅದ್ರ ರಾಜಧಾನಿ ಇಂಡಿಕಾ ಗ್ರಂಥ ಇಂಡಿಕಾ ಗ್ರಂಥ ಏನಂತ ಹೇಳಿದ್ರೆ ಇದ್ರ ಬಗ್ಗೆ ಪಾಟಲಿಪುತ್ರದ ನಗರದ ಆಡಳಿತದ ಬಗ್ಗೆ ಇಂಡಿಕಾ ಗ್ರಂಥ ಹೇಳುತ್ತ ಸೊ ಅದೊಂದು ಪಾಯಿಂಟ್ ಅನ್ನ ನೀವು ನೋಡ್ಕೋಬೇಕು ಆಮೇಲೆ ನೆಕ್ಸ್ಟ್ ನೋಡ್ರಿ ರಾಜ್ಯಸಭೆ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರ ರಾಜ್ಯಸಭೆಯಲ್ಲಿ ಟೋಟಲ್ ಎಷ್ಟು ಸ್ಥಾನಗಳಂತಂದೇಳಿ ಎರಡ್ ನೂರ ಐವತ್ತು ಸ್ಥಾನಗಳಂತ ಬರ್ತಾವ ಆಮೇಲೆ ಲೋಕಸಭೆಯಲ್ಲಿ ಎಷ್ಟು ಬರ್ತಾವ ಆಮೇಲೆ ವಿಧಾನಸಭಾ ವಿಧಾನ ಪರಿಷತ್ಗಳಲ್ಲಿ ನಮ್ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರಾಜ್ಯದಲ್ಲಿ ಜಾಸ್ತಿ ಬರ್ತಾವ ಯಾವ ರಾಜ್ಯದಲ್ಲಿ ಕಡಿಮೆ ಬರ್ತಾವ ಅಂತ ನೋಡ್ಕೊಡ್ರಿ ಆಮೇಲೆ ರಾಜ್ಯಸಭೆದು ಅಧ್ಯಕ್ಷರು ಯಾರಿದಾರ ಅಂತ ನೋಡ್ಕೊಡ್ರಿ ಲೋಕಸಭೆದ ಸ್ಪೀಕರ್ ಯಾರಿದಾರ ಅಂತ ನೋಡ್ಕೊಡ್ರಿ ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೋಡ್ಕೊಬೇಕು ಎಲ್ರಿಗೂ ಕ್ಲಿಯರಾ ಆಮೇಲೆ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಕ್ರೀಡೆ ಬಗ್ಗೆ ಫೀಫಾ ಬಗ್ಗೆ ಕೇಳಿದ್ರ ಫಿಫಾ ವರ್ಲ್ಡ್ ಕಪ್ ಫೀಫಾ ಇವ್ ಎರಡ್ ಸಾವಿರದ ಇಪ್ಪತ್ತೆರಡರ ವರ್ಲ್ಡ್ ಕಪ್ ಎಲ್ಲಿ ನಡೀತು ಅಂತ ಕೇಳಿದ್ರ ದೋಹಾ ಒಳಗಡೆ ಕತಾರ್ ಬರುತ್ತೆ ಕತಾರ್ ದೇಶದ ದೋಹಾ ಒಳಗಡೆ ಫುಟ್ಬಾಲ್ ಫೀಫಾ ಕಪ್ ಯಾವ್ದಕ್ ಬರುತ್ತೆ ಅಂತ ಹೇಳಿದ್ರೆ ಫುಟ್ಬಾಲ್ ಆಟಕ್ ಬರುತ್ತೆ ಸೊ ಅಲ್ಲಿ ನಡೆಯುತ್ತೆ ಆಮೇಲೆ ಇನ್ನೊಂದು ಕ್ವಶನ್ ಅನ್ನ ಇದ್ರ ಮೇಲೆ ಕೇಳಿದ್ರ ಫೀಫಾ ಎರಡ್ ಸಾವಿರದ ಇಪ್ಪತ್ತೆರಡನ್ನ ಯಾವ ದೇಶ ಗೆದ್ದಿದೆ ಅಂತ ಕ್ವಶನ್ ಕೇಳಿದ್ರ ಅರ್ಜೆಂಟೀನಾ ಯಾವ ದೇಶ ಗೆದ್ದೈತೆ ಅರ್ಜೆಂಟೀನಾ ದೇಶ ಏನಪ್ಪಾ ಅಂತಂದ್ರೆ ಗೆದ್ದೆ ಗೆದ್ದೈತ ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಕ್ವಶನ್ ಏನಂತಂದ ಹೇಳಿದ್ರೆ ಮೇಕ್ ಇನ್ ಇಂಡಿಯಾ ಮೇಲೆ ಕೇಳಿದಾರೆ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ ಐತಲ್ಲ ಸೊ ಇದ್ರಲ್ಲಿ ಹಲವಾರು ಏನಂತಂದ ಹೇಳಿದ್ರೆ ಯೋಜನೆಗಳು ಬರ್ತಾವ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಬಗ್ಗೆ ಒಂದ್ ಸ್ವಲ್ಪ ನೀವು ನೋಡ್ಕೊಡ್ರಿ ಸ್ವಲ್ಪ ಅಲ್ಲ ಜಾಸ್ತಿ ನಾವು ನೋಡ್ಕೊಡ್ರಿ ನೆಕ್ಸ್ಟ್ ನೋಡ್ರಿ ಕ್ವಶನ್ ಏನ್ ಕೇಳಿದಾರ ಅಂತ ಹೇಳಿದ್ರೆ ಭರತನಾಟ್ಯ ಕ್ವಶನ್ ಕೇಳಿದ್ರ ಭರತನಾಟ್ಯ ಸೊ ಇದು ಯಾವ್ದ್ರಲ್ಲಿ ಬರುತ್ತಂತಂದ್ರೆ ತಮಿಳ್ನಾಡು ರಾಜ್ಯದಲ್ಲಿ ಬರುತ್ತೆ ತಮಿಳುನಾಡು ರಾಜ್ಯದಲ್ಲಿ ಇಲ್ಲಿ ಕ್ವಶನ್ ಏನ್ ಅಂತಂದ ಹೇಳಿದ್ರ ಸಂಗೀತ ನಾಟಕ ಅಕಾಡೆಮಿ ನಿಮ್ಗೆ ಎಲ್ರಿಗೂ ಹೇಳಿದೆ ನಾನು ಸಂಗೀತ ನಾಟಕ ಅಕಾಡೆಮಿ ಒಂದು ಪ್ರಶಸ್ತಿ ಬರುತ್ತ ಅದು ಭರತನಾಟ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಯಾರಿಗೆ ಕೊಟ್ಟಿದಾರ ಅಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನ ಭರತನಾಟ್ಯ ನೃತ್ಯಗಾರರು ಕೊಟ್ಟಿದಾರ ಸೊ ಆ ನೃತ್ಯಗಾರರು ಯಾರು ಅಂತ ಕ್ವಶನ್ ಅನ್ನ ಕೇಳಿದ್ರ ಅದನ್ನು ಕೂಡ ಏನಂತಂದು ಹೇಳಿದ್ರೆ ನೀವ ನೋಡ್ಕೊಬೇಕು ಸೊ ಅದ್ರ ಜೊತೆಗೆ ಮತ್ ಇನ್ನು ಏನೇನ್ ಕ್ವಶನ್ ಕೇಳಿದಾರ ಅಂತಂದ ಹೇಳಿದ್ರ ಬಿಹು ಡ್ಯಾನ್ಸ್ ಅಹ್ ಪ್ರಕಾರಗಳ ಯಾವ ಅಂತ ಹೇಳಿದ್ರ ಬಿಹುದಲ್ಲಿ ಏನಂತ ಬಿಹು ಅನ್ನೋದೊಂದು ಏನಂತ ಹೇಳಿದ್ರೆ ಡ್ಯಾನ್ಸ್ ಎಲ್ಲಿ ಬರುತ್ತೆ ಇದು ಅಸ್ಸಾಂ ಒಳಗಡೆ ಬರುತ್ತೆ ಅಸ್ಸಾಂ ಒಳಗಡೆ ಅದ್ರಲ್ಲಿ ಮತ್ತೆ ಮೂರು ಪ್ರಕಾರ ಬರ್ತಾವ ಯಾವುದು ರೋಂಗಲಿ ಬಿಹು ಅಂತಂದು ಹೇಳುತ್ತ ರೋಂಗಲಿ ಬಿಹು ಅಂತಂದ ಹೇಳ್ಬಿಟ್ಟು ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಬೋಗಲಿ ಬೋಗಲಿ ಬಿಹು ಅಂತಂದ ಹೇಳಿ ಬರತ್ತ ಆಮೇಲೆ ಇನ್ನೊಂದು ಕೊಂಗಲಿ ಬಿಹು ಹೇಳಿ ಬರತ್ತ ಸೊ ಈ ತರ ಕ್ವಶನ್ಸ್ ಗಳನ್ನ ಕೇಳಿದಾರ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಬೇರಿಯಂ ಹೈಡ್ರಾಕ್ಸೈಡ್ ಹೇಳ್ಬಿಟ್ಟು ಬೇರಿಯಂ ಹೈಡ್ರಾಕ್ಸೈಡ್ ಕೆಲವು ಜನರಿಗೆ ಗೊತ್ತಿರಂಗಿಲ್ಲ ಅದಕ್ಕೋಸ್ಕರ ಇದನ್ನ ತಗೊಂಡ್ ಬಂದೆ ಬೇರಿಯಂ ಹೈಡ್ರಾಕ್ಸೈಡ್ ಅನ್ನ ಹೆಂಗ್ ರಾಸಾಯನಿಕ ಹೆಸರು ಹೆಂಗ್ ಬರೀತಾರ ಅಂತ ಬಿ ಎ ಓ ಎಚ್ ಟು ಅಂತ ಹೇಳ್ಬಿಟ್ಟು ಬರೀತಾರ ನೀವೇನು ನೋಡ್ಕೋಬೇಕು ಸೋಡಿಯಂ ಹೈಡ್ರಾಕ್ಸೈಡ್ದು ಸೋಡಿಯಂ ಬೈಕಾರ್ಬೋನೇಟ್ದು ಸೋಡಿಯಂ ಕಾರ್ಬೋನೇಟ್ದು ಆಮೇಲೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ದು ಇವ್ ಎಲ್ಲ ಕ್ಯಾಲ್ಸಿಯಂ ಹೇಳಿ ಸಿ ಎ ಓ ಎಚ್ ಟು ಹೇಳಿ ಬರುತ್ತ ಸೋಡಿಯಂದು ಎನ್ ಎಚ್ ಟು ಸಮಥಿಂಗ್ ಏನೋ ಹಿಂಗ್ ಬರುತ್ತಾ ಅದನ್ನೆಲ್ಲ ಇನ್ನು ಏನಂತ ಹೇಳಿದ್ರೆ ನೋಡ್ಕೋಬೇಕು ಆಮೇಲೆ ನೆಕ್ಸ್ಟ್ ಕ್ವಶನ್ಸ್ ಗಳನ್ನ ಪಂಚವಾರ್ಷಿಕ ಯೋಜನೆ ಮೇಲೆ ಕ್ವಶನ್ ಅನ್ನ ಕೇಳಿದಾರ ನಾನು ಯಾವ ಪಂಚವಾರ್ಷಿಕ ಯೋಜನೆ ಅಂತ ಹೇಳ್ತೀನಿ ಇವಾಗ ನೋಡ್ರಿ ಪಂಚವಾರ್ಷಿಕ ಯೋಜನೆ ಮೇಲೆ ಕ್ವಶನ್ ಅನ್ನ ಕೇಳಿದಾರೆ ಇಲ್ಲಿವರೆಗೂ ಒಂದನೇ ಪಂಚವಾರ್ಷಿಕ ಯೋಜನೆ ಮೇಲೆ ಕೇಳಿದಾರೆ ಐದನೇದು ಕೇಳಿದಾರ ಆಮೇಲೆ ಹತ್ತನೇ ಪಂಚವಾರ್ಷಿಕ ಯೋಜನೆ ಮೇಲೆ ಕ್ವಶನ್ ಅನ್ನ ಕೇಳಿದ್ರ ಇನ್ನು ಎಲ್ಲಾ ಕ್ವಶನ್ಸ್ಗಳನ್ನ ಕೇಳ್ತಾರ ಆಮೇಲೆ ನಿನ್ನೆ ನಿನ್ನೆ ನೋಡಿರ್ಬೋದು ಇಪ್ಪತ್ತನೇ ತಾರೀಕು ಐ ಐ ಟಿ ಐ ಐ ಟಿ ಕಾಲೇಜ್ ಎಷ್ಟನೇ ಇದೆ ಹೇಳಿ ಒಂದನೇದು ಈ ಇಲ್ಲಿ ಕೂಡ ಏನಂತ ಹೇಳಿದ್ರೆ ಈ ರೀತಿಯಾಗಿ ಕ್ವಶನ್ಸ್ ಗಳನ್ನ ಕೇಳಿದ್ರ ಆಮೇಲೆ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪದ್ಮ ವಿಭೂಷಣ ಪದ್ಮ ವಿಭೂಷಣ ಪ್ರಶಸ್ತಿ ಯಾರ್ಯಾರು ಸಿಕ್ತು ಹೇಳಿ ಕ್ವಶನ್ ಕೇಳಿದ್ರ ಪದ್ಮ ವಿಭೂಷಣ ಪದ್ಮಭೂಷಣ ಅಲ್ಲ ಪದ್ಮ ವಿಭೂಷಣ ನಾಲ್ಕು ಜನರಿಗೆ ಏನೋ ಕೊಟ್ಟಿದ್ದಾರೆ ನಾಲ್ಕಿನ ಐದು ಜನರಿಗೆ ಸೊ ಅದನ್ನ ನೋಡ್ಕೊಬೇಕು ಆಮೇಲೆ ಶ್ರೀಕೃಷ್ಣ ಕೃಷ್ಣನ ಬಗ್ಗೆ ಬರುವಂತಹ ಒಂದು ನೃತ್ಯ ಯಾವ್ದು ಅಂತ ಕೇಳಿದ್ರ ಕೃಷ್ಣ ಭಗವಾನ್ ಗಾಡ್ ಅಂತ ಹೇಳ್ತೀವಲ್ಲ ಕೃಷ್ಣನ ಬಗ್ಗೆ ಬರುವಂತಹ ಒಂದು ಡ್ಯಾನ್ಸ್ ಯಾವ್ದು ಅಂತ ಕೇಳಿದ್ರ ಒಡಿಸಿ ಡ್ಯಾನ್ಸ್ ಆಗತ್ತೆ ಇನ್ನೊಂದ್ ಅಂತಂದ ಅಂತಂದೇಳಿದ್ರೆ ವೈಷ್ಣವ ಮತದ ಬಗ್ಗೆ ವೈಷ್ಣವ ಪಂಥದ ಬಗ್ಗೆ ಅಥವಾ ವೈಷ್ಣವ ಧರ್ಮದ ಬಗ್ಗೆ ಹೇಳುವಂತ ಹೇಳಿದ್ರೆ ಸತ್ರಿಯಾ ಅಂತ ಹೇಳ್ತೀವಿ ಯಾವುದು ಸತ್ರಿಯ ಸತ್ರಿಯಾ ಡ್ಯಾನ್ಸ್ ಸೊ ಅವುಗಳನ್ನ ನೀವೇನಂತ ಹೇಳಿದ್ರ ನೋಡ್ಕೋಬೇಕು ಆಮೇಲೆ ಇನ್ನೊಂದು ಕ್ವಶನ್ ಅನ್ನ ಕೇಳಿದ್ರ ರಣಜೀತ್ ರಣಜಿತ್ ಗೋಲ್ಡ್ ಟ್ರೋಫಿ ಒಂದು ಬರುತ್ತೆ ರಣಜಿತ್ ಗೋಲ್ಡ್ ಟ್ರೋಫಿ ಹೇಳಿ ಒಂದು ಬರುತ್ತೆ ಸೊ ಈ ಟ್ರೋಫಿ ಏನಪ್ಪಾ ಹೇಳಿದ್ರೆ ಯಾವ ಕ್ರೀಡೆಗೆ ಸಂಬಂಧಪಟ್ಟೈತೆ ಅಂತ ಕ್ವಶನ್ ಕೇಳಿದ್ರೆ ಹಾಕಿ ಸೊ ಯಾವ ಕ್ರೀಡೆಗೆ ಸಂಬಂಧಪಟ್ಟೈತೆ ಹಾಕಿ ಅಂತಂದ್ ಹೇಳ್ತೀವಿ ನಿಮ್ಗೆಲ್ರಿಗೂ ಯೂಸ್ ಆಗ್ತಿದೆ ಅಂತ ಅನ್ಕೊತೀನಿ ಒಂದು ಒಂದ್ ಏನಪ್ಪಾ ಹೇಳಿದ್ರೆ ನಾನು ಡೈಲಿ ಮಾಡ್ಕೊಂತ ಹೋಗ್ತೀನಿ ಎಲ್ರು ಕರೆಕ್ಟ್ ಆಗಿ ಸೊ ರಾತ್ರಿ ಹನ್ನೊಂದಾದ್ರೂ ಕೂಡ ಸ್ವಲ್ಪ ವೇಟ್ ಮಾಡ್ರಿ ನಾನು ಮಾಡಿ ಹಾಕಿರ್ತೀನಿ ವಿಡಿಯೋ ನಿಮ್ಗ ಸೊ ನೋಡ್ಬಿಟ್ಟು ಆಮೇಲೆ ಮಲ್ಕೊಡ್ರಿ ಕ್ಲಿಯರ್ ಎಲ್ರಿಗೂ ಇಲ್ಲ ನೀವು ಬಸ್ ಅಲ್ಲಿ ಹೋಗ್ತಾ ಇದ್ರ ಟ್ರೈನಲ್ಲಿ ಹೋಗ್ತಾ ಇದ್ರ ಕೂಡ ಡೌನ್ಲೋಡ್ ಮಾಡ್ಕೊಂಡು ಏನಂತಂದ ಇದ್ರೆ ವಿಡಿಯೋ ಅನ್ನ ನೋಡ್ಕೊಡ್ರಿ ಮಿಸ್ ಮಾಡ್ಕೊಳಕ್ ಹೋಗಬಾರ ಎಸ್ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗ್ತೀನಿ ಹಿಂದ್